ಈ ಆಸ್ಪತ್ರೆ ನಿರ್ಮಾಣಗೊಂಡು ಸುಮಾರು 10 ವರ್ಷ ಕಳೆದರೂ ವೈದ್ಯರು ಇಲ್ಲದೆ ಕೊಳೆಯುತ್ತಿರುವ ಸರ್ಕಾರಿ ಆಸ್ಪತ್ರೆ ಗ್ರಾಮಸ್ಥರು ಆರೋಪ ಹೇಮನಾಳ ಗ್ರಾಮದಲ್ಲಿ ಸರ್ಕಾರದ ಅನುದಾನದಲ್ಲಿ ಲಕ್ಷಗಟ್ಟಲೆ ಖರ್ಚು ಮಾಡಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆ ನಿರ್ಮಾಣ ಮಾಡಲಾಗಿದೆ ಈ ಆಸ್ಪತ್ರೆ ನಿರ್ಮಾಣಗೊಂಡು ಸುಮಾರು 10 ವರ್ಷಗಳು ಕಳೆದರೂ ಕೂಡ ಇಲ್ಲಿಗೆ ಯಾವುದೇ ಸರ್ಕಾರಿ ವೈದ್ಯ ಅಧಿಕಾರಿಗಳು ನೇಮಕಗೊಂಡಿರುವುದಿಲ್ಲ ಈ ಆಸ್ಪತ್ರೆಗೆ ವೈದ್ಯರು ಇಲ್ಲದ ಕಾರಣ ಈ ಗ್ರಾಮದಲ್ಲಿ ಆಸ್ಪತ್ರೆ ಇದ್ದರೂ ಕೂಡ ಸಾರ್ವಜನಿಕರಿಗೆ ಇಲ್ಲದಂತಾಗಿದೆ ಕೋವಿಡ್ 19 ಸಾಂಕ್ರಾಮಿಕ ರೋಗದ ಭಯದಿಂದ ಬದುಕುತ್ತಿರುವಂತಹ ಹಳ್ಳಿಯ ಜನರಿಗೆ ಮತ್ತು ಹೆರಿಗೆ ಮಹಿಳೆಯರಿಗೆ ಅನುಕೂಲಕ್ಕಾಗಿ ತಾಲೂಕು ಮತ್ತು ಜಿಲ್ಲಾ ಹಿರಿಯ ವೈದ್ಯಾಧಿಕಾರಿಗಳು ಮತ್ತು ತಾಲೂಕಿನ ಶಾಸಕರು ಮತ್ತು ಸಂಸದರು ಇತ್ತಕಡೆ ಗಮನ ಹರಿಸಿ ಹೇಮನಾಳ ಗ್ರಾಮದಲ್ಲಿರುವ ಸರ್ಕಾರಿ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿಸಿ ಈ ಆಸ್ಪತ್ರೆಗೆ ಒಬ್ಬ ಸರ್ಕಾರಿ ವೈದ್ಯರನ್ನು ನೇಮಕ ಮಾಡಿ ಈ ಭಾಗದ ಜನರಿಗೆ ಮತ್ತು ಹೆರಿಗೆ ಮಹಿಳೆಯರಿಗೆ ಅನುಕೂಲಕ್ಕಾಗಿ ಮತ್ತು ಕೋವಿಡ್ 19 ಎಂಬ ಸಾಂಕ್ರಾಮಿಕ ರೋಗದಿಂದ ಸುರಕ್ಷಿತವಾಗಿ ರಕ್ಷಿಸುವುದಕ್ಕೆ ಸಹಕರಿಸಬೇಕೆಂದು ಹೇಮನಾಳ ಮತ್ತು ಸುತ್ತಮುತ್ತ ಹಳ್ಳಿಯ ಗ್ರಾಮಸ್ಥರು ಮನವಿ ಮಾಡಿಕೊಂಡರು ರಾಜನ್ನ ನಾಯಕ್ S9 TV ದೇವದರ್ಗಾ